ನಾವು ಈ ಹಿಂದಿನ ವಿಡಿಯೋದಲ್ಲಿ ಈ ಒಂದು ಬಹುಪದೋಕ್ತಿ ಏನಿದೆ ಈ ನಾಲ್ಕನೇ ಗಾತದಲ್ಲಿರುವಂತಹ ಬಹುಪದೋಕ್ತಿ ಇದನ್ನು ಗುಂಪು ಮಾಡಿ ಅಪವರ್ತನಗೊಳಿಸಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡಿದ್ವಿ ಆದರೆ ನಾನೀಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥದ್ದೇನು ಅಂತ ಹೇಳಿದ್ರೆ ನಾವು ಗುಂಪು ಮಾಡದೆಯೇ ಈ ಎರಡೂ ಸಜಾತಿ ಪದಗಳನ್ನು ಕೂಡಿ ಈ ಎಕ್ಸ್ನ ಗಾತ ನಾಲ್ಕು ಇರುವಂತಹ ಬಹುಪದೋಕ್ತಿಯನ್ನು ಪಡೆದು ಹೇಗೆ ಬೆಲೆಯನ್ನ ಕಂಡು ಹಿಡಿಯೋದು ಅಂತ ನೋಡೋದಾಗಿದೆ ಇಲ್ಲಿ ನೀವು ಗಮನಿಸಿದ್ರೆ ಈ ಎರಡು ಪದಗಳನ್ನು ನಾವೀಗ ಕೂಡ್ತಾ ಇದ್ದೇವೆ ನಾನೀಗ ನೋಡ್ತಾ ಇರುವಂಥದ್ದು ಎಕ್ಸ್ ನಗಾತ ಎಕ್ಸ್ ಪ್ಲಸ್ ಒಂಬತ್ತು ಎಕ್ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ಕ್ವಯರ್ ಮೈನಸ್ ಹದಿನೆಂಟು ಬಹುಪದೋಕ್ತಿಯನ್ನು ಆಲ್ರೆಡಿ ಎಕ್ಸ್ ಸಾಮಾನ್ಯವಾಗಿದೆ ಈ ಒಂದನ್ನು ನಾನು ಹೊರತುಪಡಿಸಿ ಇದರ ಬಗ್ಗೆ ಮಾತಾಡ್ತಾ ಇದ್ದೇನೆ ಈಗ ಈ ಎರಡು ಸಜಾತಿ ಪದಗಳನ್ನು ಕೂಡಿದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಎಕ್ಸ್ ನ ಗಾತ ನಾಲ್ಕು ಪ್ಲಸ್ ಏಳು ಎಕ್ಸ್ನ ಗಾತ ಎರಡು ಮೈನಸ್ ಹದಿನೆಂಟು ನೀವು ಈಗ ಆಲ್ರೆಡಿ ಈ ರೀತಿಯ ತ್ರಿಪದೋಕ್ತಿಗಳನ್ನು ಅಪವರ್ತನಗೊಳಿಸೋದು ಹೇಗೆ ಅಂಥೇಳಿ ತಿಳಿದಿದೆ ನಾನೊಮ್ಮೆ ರೀಕಾಲ್ ಮಾಡ್ತೇನೆ ಈಗ ಎಕ್ಸ್ ಪ್ಲಸ್ ಇಂಟು ಎಕ್ಸ್ ಪ್ಲಸ್ ಬಿ ವನ್ನು ಅಪವರ್ತನವಾಗಿ ಹೊಂದಿರುವಂತಹ ಬಹುಪದೋಕ್ತಿ ಈ ರೀತಿಯಾಗಿರುತ್ತೆ ಎಕ್ಸ್ನಗಾತ ಎರಡು ಪ್ಲಸ್ ಈ ಎ ಮತ್ತು ಬಿಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಎ ಮತ್ತು ಬಿಗಳ ಗುಣಲಬ್ಧ ಆಗಿರುತ್ತೆ ಹಾಗಾದ್ರೆ ನನಗೆ ಇಲ್ಲಿ ಬಂದಿರುವಂತಹ ಏನು ಪದಗಳಿವೆ ಈ ಮಧ್ಯದ ಪದ ಏಳು ಅನ್ನುವಂಥದ್ದು ಎ ಮತ್ತು ಬಿಗಳ ಮೊತ್ತ ಆಗಬೇಕು ಮೈನಸ್ ಹದಿನೆಂಟು ಅನ್ನುವುದು ಎ ಮತ್ತು ಬಿ ಗಳ ಗುಣಲಬ್ಧ ಆಗಿರಬೇಕು ಇಲ್ಲಿ ಎಕ್ಸ್ಕ್ವಯರ್ ನ ಜಾಗದಲ್ಲಿ ಎಕ್ಸ್ ನ ನಾಲ್ಕು ಇದೆ ಹಾಗಾದ್ರೆ ಈ ಎಕ್ಸ್ ನ ಗಾತ ನಾನು ಎಕ್ಸ್ ನ ಎರಡು ಅದರ ಘಾತ ಎರಡು ಅಂತ ಹೇಳಿ ಬದ್ಕೊಳ್ಬಹುದು ಹಾಗೆ ನೀವು ನೋಡ್ಬೋದು ಎಕ್ಸ್ ಜಾಗದಲ್ಲಿ ಎಕ್ಸ್ ನ ಎರಡು ಇದೆ ಈಗ ನಾನು ಎರಡು ಸಂಖ್ಯೆಯನ್ನು ಕೂಡಿದ್ರೆ ಏಳು ಮತ್ತು ಗುಡಿಸಿದ್ರೆ ಮೈನಸ್ ಹದಿನೆಂಟು ಬರ್ತಾ ಇದೆ ಅಂದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯ ಚಿಹ್ನೆ ಮೈನಸ್ ಆಗಿರಬೇಕು ಮತ್ತೊಂದು ಚಿಹ್ನೆಯ ಸಂಖ್ಯೆ ಪ್ಲಸ್ ಆಗಿರಬೇಕು ಈಗ ಈ ಎರಡು ಸಂಖ್ಯೆಗಳನ್ನ ಕೂಡ್ತಾ ಇದ್ದೇನೆ ಒಂದು ಪ್ಲಸ್ ಇರುವಂಥದ್ದು ಒಂದು ಮೈನಸ್ ಇರುವಂಥದ್ದು ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆಗಿರಲಿಕ್ಕೆ ಸಾಧ್ಯ ಕಾರಣ ಇಲ್ಲಿ ಪ್ಲಸ್ ಏಳು ಬರ್ತಾ ಇದೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ನೋಡಿದ್ರೆ ಒಂಬತ್ತು ಮತ್ತು ಎರಡು ಈ ಒಂಬತ್ತು ಮತ್ತು ಎರಡನ್ನು ಗುಣಿಸ್ದೆ ಅಂತ ಹೇಳಿದ್ರೆ ಮೈನಸ್ ಹದಿನೆಂಟು ಬರುತ್ತೆ ಒಂಬತ್ತಕ್ಕೆ ಮೈನಸ್ ಎರಡನ್ನು ಸೇರಿಸ್ದೆ ಅಂತ ಹೇಳಿದ್ರೆ ಪ್ಲಸ್ ಏಳು ಬರುತ್ತೆ ಹಾಗಾದರೆ ಏನ ಬೆಲೆ ಪ್ಲಸ್ ಒಂಬತ್ತು ಬಿ ನ ಬೆಲೆ ಮೈನಸ್ ಎರಡು ಆಯಿತು ನಾನೀಗ ನೇರವಾಗಿ ಇದನ್ನು ಈ ರೀತಿಯಾಗಿ ಬರೆದುಕೊಳ್ಬೋದಾಗಿದೆ ಎಕ್ಸ್ನ ಗಾತ ಎರಡು ಪ್ಲಸ್ ಒಂಬತ್ತು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ನ ಗಾತ ಎರಡು ಪ್ಲಸ್ ಬಿ ಅಂತ ಹೇಳಿದ್ರೆ ಅದು ಮೈನಸ್ ಎರಡು ಆಯಿತು ನೀವೀಗ ನೋಡಬಹುದು ಈ ಒಂದು ಬಹುಪದೋಕ್ತಿಯ ಸುಲಭ ರೂಪ ಎಕ್ಸ್ ನ ಎರಡು ಪ್ಲಸ್ ಒಂಬತ್ತು ಮತ್ತು ಎಕ್ಸ್ ನ ಎರಡು ಮೈನಸ್ ಎರಡೇ ಆಗಿದೆ ಹಾಗಾದ್ರೆ ನಾವು ಈ ಹಂತಕ್ಕೆ ನೇರವಾಗಿ ತಲುಪ್ತೇವೆ ಈ ಮೂರು ಅಪವರ್ತನಗಳನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ಸೊನ್ನೆಗೆ ಸಮ ಅಂತ ಹೇಳಿದ್ರೆ ಈ ಮೂರು ಅಪವರ್ತನಗಳಲ್ಲಿ ಯಾವುದಾದ್ರೂ ಒಂದು ಅಪವರ್ತನ ಸೊನ್ನೆ ಆಗಿರಲೇಬೇಕು ಅಂತ ಹೇಳಿ ಈ ರೀತಿಯಾಗಿ ಸುಲಭೀಕರಿಸ್ತೇವೆ ಈಗ ಮೊದಲಿಗೆ ಎಕ್ಸ್ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಅದು ಈ ಒಂದು ಬಹುಪದೋಕ್ತಿಯ ಒಂದು ಶೂನ್ಯತೆ ಆಗುತ್ತೆ ಅಥವಾ ಎಕ್ಸ್ಕ್ವಯರ್ ಪ್ಲಸ್ ಒಂಬತ್ತು ಈ ಒಂದು ಬೆಲೆ ಸೊನ್ನೆಗೆ ಸಮ ಆಯಿತು ಅಂತ ಹೇಳಿದ್ರೆ ಆಗ ಎಕ್ಸ್ನ ಬೆಲೆ ಏನು ಅಂತ ನೋಡೋಣ ಎರಡು ಕಡೆ ನಾವು ಮೈನಸ್ ಒಂಬತ್ತನ್ನು ಸೇರಿಸ್ತೇವೆ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ ಈಕ್ವಲ್ಸ್ ಮೈನಸ್ ಒಂಬತ್ತು ಆಯಿತು ಈಗ ನಮಗೆ ಗೊತ್ತಿದೆ ಯಾವುದೇ ಒಂದು ವರ್ಗ ಸಂಖ್ಯೆಯ ವರ್ಗ ಮೂಲ ಒಂದು ಋಣ ಸಂಖ್ಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳಿದುಕೊಂಡಿದ್ದೇವೆ ಈ ಮೈನಸ್ ಒಂಬತ್ತರ ವರ್ಗಮೂಲ ಅನ್ನು ಒಂದು ವಾಸ್ತವ ಸಂಖ್ಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಬೆಲೆ ಈ ಬಹುಪದೋಕ್ತಿಯ ವಾಸ್ತವ ಮೂಲ ಆಗೋದಕ್ಕೆ ಸಾಧ್ಯವಿಲ್ಲ ಇದು ವಾಸ್ತವ ಮೂಲವಲ್ಲ ಊಹಾ ಸಂಖ್ಯೆ ಅಥವಾ ಕಾಂಪ್ಲೆಕ್ಸ್ ನಂಬರ್ ಅಥವಾ ಇಮ್ಯಾಜಿನರಿ ರೂಟ್ ಅಂತ ಹೇಳಿ ಹೇಳ್ತೇವೆ ಈಗ ನಂತರ ತೆಗೆದುಕೊಳ್ಳುವಂತಹ ಅಪವರ್ತನ ಅಂದರೆ ಎಕ್ಸ್ಕ್ವಯರ್ ಮೈನಸ್ ಎರಡು ಈಕ್ವಲ್ಸ್ ಸೊನ್ನೆ ಈ ಎಕ್ಸ್ಕ್ವಯರ್ ಮೈನಸ್ ಎರಡನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಬೋದು ಎಕ್ಸ್ ಪ್ಲಸ್ ರೂಟ್ ಎರಡು ಇಂಟು ಎಕ್ಸ್ ಮೈನಸ್ ರೂಟ್ ಎರಡು ಈಕ್ವಲ್ಸ್ ಸೊನ್ನೆ ಅಂಥೇಳಿ ಈಗ ಪ್ರತಿಯೊಂದು ಬೆಲೆಯನ್ನು ನಾನು ಸೊನ್ನೆಗೆ ಸಮ ಮಾಡಿದೆ ಅಂತ ಹೇಳಿದ್ರೆ ಈಗ ಮೈನಸ್ ರೂಟ್ ಎರಡನ್ನು ನಾವು ಎರಡೂ ಬದಿ ಸೇರಿಸ್ತೇವೆ ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ರೂಟ್ ಎರಡು ಅನ್ನುವಂಥದ್ದು ಮತ್ತೊಂದು ಈ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಹಾಗೆ ಎಕ್ಸ್ ಮೈನಸ್ ರೂಟ್ ಎರಡು ಈಕ್ವಲ್ಸ್ ಸೊನ್ನೆ ಈಗ ಪ್ಲಸ್ ರೂಟ್ ಎರಡನ್ನು ಎರಡೂ ಬದಿ ಸೇರಿಸಿದ್ವಿ ಅಂತ ಹೇಳಿದ್ರೆ ಆಗ ಎಕ್ಸ್ನ ಬೆಲೆ ಪ್ಲಸ್ ರೂಟ್ ಎರಡು ದೊರಕುತ್ತೆ ನಮಗೆ ಇದು ಸಹ ಈ ಒಂದು ಬಹುಪದೋಕ್ತಿಯ ಮತ್ತೊಂದು ಶೂನ್ಯತೆ ಆಯಿತು ಹಾಗಾದ್ರೆ ನಮಗೆ ಇಲ್ಲಿ ಮೂರು ವಾಸ್ತವ ಮೂಲಗಳು ದೊರಕ್ತಾ ಇದ್ದಾವೆ ಎಕ್ಸ್ ಈಕೋಲ್ಸ್ ಸೊನ್ನೆ ಎಕ್ಸ್ ಮೈನಸ್ ರೂಟ್ ಎರಡು ಹಾಗೂ ಎಕ್ಸ್ ಈಕೋಲ್ಸ್ ರೂಟ್ ಎರಡು ಈ ಮೂರು ವಾಸ್ತವ ಮೂಲಗಳನ್ನು ಈ ಬಹುಪದೋಕ್ತಿ ಬಂದಿದೆ ಇದು ವಾಸ್ತವ ಮೂಲ ಅಲ್ಲ ಈ ಬಹುಪದೋಕ್ತಿ ಎಷ್ಟು ಬಾರಿ ಅಕ್ಷವನ್ನು ಚೇತೇ ಅಂತ ಹೇಳಿದ್ರೆ ಮೂರು ಬಾರಿ ಅಕ್ಷವನ್ನು ಚೇತೇ ಅದರಲ್ಲಿ ಅತ್ಯಂತ ಕಡಿಮೆ ಎಕ್ಸ್ ಛೇದ ಯಾವುದು ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ರೂಟ್ ಎರಡು ಈ ಹಿಂದಿನ ವಿಡಿಯೋದಲ್ಲಿ ನಾವು ಗುಂಪು ಮಾಡಿ ಫ್ಯಾಕ್ಟರ್ ಮಾಡಿದ್ವಿ ಇಲ್ಲಿ ನಾವು ಪ್ಲಸ್ ಒಂಬತ್ತು ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ಕ್ವಯರನ್ನು ಸಿಂಪ್ಲಿಫೈ ಮಾಡಿ ಈ ರೀತಿಯಾಗಿ ತ್ರಿಪದೋಕ್ತಿಯನ್ನು ಪಡೆದು ಅದನ್ನು ಅಪವರ್ತನಗೊಳಿಸಿ ನಾವು ಮೂಲಗಳನ್ನು ಕಂಡುಹಿಡಿಯಬಹುದಾಗಿರುತ್ತೆ